ಅರೆ ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹುಸ್ ಕಿಚನ್. ಇವತ್ತು ನಾನು ಮಿಕ್ಸ್ಡ್ ಫ್ರೂಟ್ ಜ್ಯಾಮ್ ಮಾಡಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಜ್ಯಾಮ್ ಅಂತಲೂ ಹೇಳ್ಬೋದು ಇದಕ್ಕೆ. ಇದು ಹೇಗೆ ಮಾಡೋದು ಮತ್ತು ಏನೇನು ಸಾಮಗ್ರಿಗಳು ಬೇಕು, ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ. ಬನ್ನಿ. ಮತ್ತೆ ನಾನು ಒಂದು ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀನಿ, ಅದನ್ನು ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿಟ್ಟಿದ್ದೀನಿ. ಎರಡು ಆ್ಯಪಲ್ ತೊಗೊಂಡಿದ್ದೀನಿ, ಸಿಪ್ಪೆಲ್ಲ ತೆಗೆದುಬಿಟ್ಟು ಅದನ್ನು ಸಹ ಸಣ್ಣದ ಕಟ್ ಮಾಡಿಟ್ಟಿದ್ದೀನಿ. ಎರಡು ಏಲಕ್ಕಿ ಬಾಳೆನ ತೊಗೊಂಡಿದ್ದೀನಿ, ಅದನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಈಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನಾನು ಜೊತೆಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ರುಬ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆ್ಯಪಲ್ ಹಾಕ್ತಾಯಿದ್ದೀನಿ, ಡ್ರ್ಯಾಗನ್ ಫ್ರೂಟ್ ಸಹ ಹಾಕ್ತಾಯಿದ್ದೀನಿ. ನಾನೀಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಕಲರ್ ಸೇರಿಸಿದ್ದೀನಿ. ಈಗ ಇದು ಮುಕ್ಕಾಲು ಬೌಲ್ ಬಂದಿದೆ. ಇದನ್ನು ನಾನು ಬಾಣಲೆಯಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾನು ಸಕ್ಕರೆ ಇದಕ್ಕೆ ಅರ್ಧ ಕಪ್ ತೊಗೊಳ್ತೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಇದನ್ನು ಈ ಫ್ರೂಟ್ಸ್ ನಾವು ರುಬ್ಬಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಬಾಣಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಈಗ ನೀರು ಬಿಟ್ಕೊಳ್ಳುತ್ತೆ, ಯಾಕೆಂದರೆ ನಾವು ಸಕ್ಕರೆ ಹಾಕಿದ್ದೀವಲ್ಲ. ನಾನು ಇದನ್ನು ರುಬ್ಬುವಾಗ ನೀರು ಸಹ ಹಾಕ್ಕೊಂಡಿಲ್ಲ. ಹಣ್ಣಲ್ಲೇ ನೀರಿನಂಶ ಇರುತ್ತಲ್ಲ ಹೆಚ್ಚಾಗಿ, ಅದರಿಂದಲೇ ನಾನು ರುಬ್ಕೊಂಡು ಬಂದಿದ್ದೀನಿ. ನೀರೇನು ಹಾಕಬೇಕಾಗಿಲ್ಲ. ಈಗ ಇದು ಸ್ವಲ್ಪ ಗಟ್ಟಿಯಾಗಬೇಕು. ಈಗ 10 ನಿಮಿಷ ಆಗಿದೆ, ಚೆನ್ನಾಗಿ ಕುಕ್ಕಾಗಿದೆ. ನಾವು ಈ ಥರ ಇದನ್ನು ತೆಗೆದು ಈ ಥರ ಬಿಟ್ಟಾಗ ಈ ಥರ ಬಿ ಶೇಪಲ್ಲಿ ಇರಬೇಕು. ಇವಾಗ ಇದು ಸರಿಯಾಗಿ ಕುಕ್ಕಾಗಿದೆ. ನಾವು ಇದಕ್ಕೆ ಸ್ವಲ್ಪ ಸಿಟ್ರಿಕ್ ಆ್ಯಸಿಡ್ ಅಂದರೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ಉಪ್ಪು ಅಂತಾರಲ್ಲ ಅದನ್ನು ನಾನು ನೀರಿಗೆ ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ. ಇದು ಹಾಕಿದಾಗ ಇದು ಕಡಲ್ಲ. ಇದು ಲಾಸ್ಟಲ್ಲಿ ಹಾಕಬೇಕು. ಇದೇನು ಕುಕ್ಕಾಗಬೇಕಾಗಿಲ್ಲ, ನೋಡಿ ಅದೇ ಕನ್ಸಿಸ್ಟೆನ್ಸಿ ಎಲ್ಲ ಇದೆ. ಈಗ ನಾನು ಮಿಕ್ಸ್ಡ್ ಫ್ರೂಟ್ ಜ್ಯಾಮ್ದು ಎಸೆನ್ಸ್ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟಾದರೆ ಸಾಕು, ಒಂದು 5-6 ಡ್ರಾಪ್ ಆದರೆ ಸಾಕು. ಇದು ಒಳ್ಳೆ ಪರಿಮಳ ಬರುತ್ತೆ, ಅದಕ್ಕೆ ಇದನ್ನು ಹಾಕೋದು. ಈಗ ನಮ್ಮದು ಮಿಕ್ಸ್ಡ್ ಫ್ರೂಟ್ ಜ್ಯಾಮು ರೆಡಿ ಆಗಿದೆ, ಡ್ರ್ಯಾಗನ್ ಫ್ರೂಟ್ ಜ್ಯಾಮ್. ಇದಕ್ಕೆ ಬೇಕಾದರೆ ನಾವು ಪೈನಾಪಲ್ ಇದ್ದರೆ ಪೈನಾಪಲ್ ಹಾಕ್ಕೋಬೋದು, ಬ್ಲ್ಯಾಕ್ ಗ್ರೇಪ್ಸ್ ಇದ್ದರೆ ಬ್ಲ್ಯಾಕ್ ಗ್ರೇಪ್ಸ್ ಹಾಕ್ಬೋದು, ಆಮೇಲೆ ಪಪಾಯಿ ಇದ್ದರೆ ಪಪಾಯಿ ಕೂಡ ಹಾಕ್ಕೋಬೋದು. ನಾನು ಇವತ್ತು ಬರೀ 3 ಫ್ರೂಟಲ್ಲಿ ಮಾಡಿದ್ದೀನಿ, ಬಾಳೆಹಣ್ಣು, ಆ್ಯಪಲ್ಲು ಮತ್ತು ಡ್ರ್ಯಾಗನ್ ಫ್ರೂಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಮನೇಲಿ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.